ನಮಸ್ತೆ, ಬಲಿಷ್ಠ ಭವ್ಯ ಭಾರತದ ಒಂದು ಕಡೆ ಜೀವನ್ ವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹೊಸ ವರ್ಷ 2024 ನಡೀತಾ ಇದೆ. ಹೋದ ಸಲ ಹೇಳಿದ ಅದೇ ರೀತಿ ಎಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ಬೇಕಾಗಿರುವಂಥ ಭಕ್ತಿ, ಜ್ಞಾನ, ಕ್ರಿಯಾ ಇದು ಮೂರನ್ನ ಕೂಡ ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ಬರುವಂಥ ಸರ್ವ ಸಂಕಷ್ಟಗಳಿಗೆ ಮುಕ್ತಿಯನ್ನು ಕೊಡಬಹುದು. ಇಲ್ಲದಿದ್ರೆ ಒದ್ದಾಡ್ತಾನೇ ಇರಬೇಕು. 2024, 2025, 2026, 2027 ಹಿಂಗೆ ಎಷ್ಟು ಬರ್ತಾ ಇದ್ರು ಕೂಡ ನಮ್ಮ ಸಂಕಷ್ಟಗಳಿಗೆ ಪರಿಹಾರ ಅನ್ನೋದಿಲ್ಲ. ಆದರೆ ನಾವು ಮನಸ್ಸು ಮಾಡಿ ಭಗವಂತನ ಕೃಪಾ ಕಟಾಕ್ಷವನ್ನು ಬೀಳ್ಕೊಳ್ತಾ ನಮ್ಮ ಭಕ್ತಿಯನ್ನು, ಜ್ಞಾನವನ್ನು ಮತ್ತು ಕ್ರಿಯಾಶಕ್ತಿಯನ್ನು ಹೆಚ್ಚಿಕೊಳ್ತಾ ಮಾಡ್ತಾ ಹೋದಾಗ ಎಲ್ಲದಕ್ಕೂ ಕೂಡ ಮುಕ್ತಿಯನ್ನು ಕೊಡಬಹುದು. ಓಕೆ, ರೈಟ್. ಇವತ್ತು ಅಷ್ಟಲಕ್ಷ್ಮಿ ಯೋಗ, ಇದರಲ್ಲಿ ಒಂದು ವಿಶೇಷವಾದಂಥ ಒಂದು ಮುದ್ರೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ನಾನು ಪ್ರತಿದಿನ ಇದನ್ನು ಮಾಡ್ತಾನೆ ಇರ್ತೇನೆ. ನನ್ನ ಧ್ಯಾನವನ್ನು ಮುಗಿಸಿ ಆದಮೇಲಿಂದ ಸಂಕಲ್ಪವನ್ನು ಮಾಡ್ಕೊಳ್ತೀನಿ, ಆವಾಗ ಈ ಕುಬೇರ ಮುದ್ರೆಯನ್ನು ನಾನು ಮಾಡ್ತಾ ಹೋಗ್ತಾ ಇರ್ತೇನೆ. ಈ ಕುಬೇರ ಮುದ್ರೆ ಯಾವುದು ಅಂತ ನೋಡಿ, ಹೀಗಿರುತ್ತಲ್ಲ, ಈ ಎರಡು ಬೆರಳನ್ನು ಈ ರೀತಿ ಮಡಚ್ಕೊಳ್ಳುವಂಥದ್ದು. ಹಾಗೆ ಇನ್ನು ಈ ಎರಡು ಬೆರಳು ಏನಿರುತ್ತೆ, ಮಧ್ಯದ ಬೆರಳು, ತೋರ ಬೆರಳು, ಹಾಗೆ ಈ ಇಂಡೆಕ್ಸ್ ಫಿಂಗರ್, ಇದು ಏನು ತಂಬು, ಹೆಬ್ಬೆರಳು, ಇದು ಮೂರನ್ನು ಕೂಡ ಈ ರೀತಿ ಜೋಡಿಸಿ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ನಿಮ್ಮ ಜೀವನದ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಬಹುದು. ಯಾಕೆ ಇದು ಮೂರೇ ಅಂತಂದರೆ, ಇದರಿಂದನೂ ಕೂಡ ದೊಡ್ಡ ಗ್ರೇಟ್ ಸೆನ್ಸ್ ಇದೆ. ಏನು ಅಂದರೆ, ಇದು ಆಕಾಶ ತತ್ವವನ್ನು ತೋರಿಸುತ್ತೆ. ಆಕಾಶಕ್ಕೆ ಮಿತಿ ಉಂಟಾ? ಇಲ್ಲ. ಹಾಗೆಯೇ ಇದು ಏನು, ಈ ಇಂಡೆಕ್ಸ್ ಫಿಂಗರ್ ತೋರ್ ಬೆಳ್ಳಿ ಏನು ತೋರಿಸುತ್ತೆ ನಿಮಗೆ, ವಾಯುವನ್ನು ತೋರಿಸುತ್ತೆ. ಸೊ ವಾಯುಗೆ ಎಲ್ಲರೂ ಒಂದು ಕೊನೆ ಉಂಟಾ? ಇಲ್ಲ. ಹಾಗೆ ಈ ತಂಬನ ಅಂತದೇನಿದೆಯಲ್ಲ, ಇದು ಅಗ್ನಿಯನ್ನು ಸುತ್ತುತ್ತೆ. ಅಗ್ನಿ ಹಚ್ಚಿಕೊಳ್ತು ಅಂತಂದ್ರೆ ಒಂದು ಕಡೆಗೆ ಅದು ಹರಡೋದಕ್ಕೆ ಕ್ಷಣ ಮಾತ್ರದಲ್ಲಿ ಎಷ್ಟು ಪ್ರಮಾಣ ಬೇಕಾದ್ರೂ ಹರ್ಕೊಂಡ್ಬಿಡ್ಬೋದು. ಹಾಗೆ ಈ ಮೂರು ಶಕ್ತಿಗಳು ನಮ್ಮ ಜೀವನದಲ್ಲಿ ಸೇರಿಕೊಂಡಾಗ ಈ ಮೂರು ಶಕ್ತಿಗಳ ಪ್ರಭಾವದಿಂದ ನಮಗೆ ಯಥೇಚ್ಛವಾಗಿ ಧನಕನಕಗಳು ನಮ್ಮ ಜೀವನದಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಇದಕ್ಕೆ ಕುಬೇರ ಮುದ್ರೆ ಅಂತ ಕರೀತಾರೆ. ಬೇರೆ ಎಲ್ಲದಕ್ಕೂ ಕೂಡ ಒಂದು ಲಿಮಿಟೇಷನ್ಸ್, ಬಟ್ ಇದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಹಾಗಾಗಿ ಈ ಕುಬೇರ ಮುದ್ರೆಯನ್ನು ನೀವು ಧಾರಣೆ ಮಾಡಿಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಜೀವನದಲ್ಲಿ ಬೇಕಾಗಿರುವಂಥ ಯಥೇಚ್ಛವಾಗಿ ಬೇಕಾಗಿರುವಂಥ ಹಣ, ಧನ, ಕನಕಾದಿಗಳು ನನ್ನ ಜೀವನದಲ್ಲಿ ಯಥೇಚ್ಛವಾಗಿ ಕೊಡಪ್ಪ ಅಂತಂಥೇಳಿ ಕುಬೇರನನ್ನು ಕೇಳ್ಕೊಳ್ತಾ ಹೋಗ್ಬೋದು. ಇದು ಒಂದು. ನೆಕ್ಸ್ಟು, ಕನ್ಸ್ಟ್ರಕ್ಷನ್ ನಾಲೆಡ್ಜ್ ಆ್ಯಸ್ ಪರ್ ವಾಸ್ತು ಪ್ರಕಾರ ಅಂತಂತಂದಾಗ, ಕನ್ಸ್ಟ್ರಕ್ಷನ್ ನಾಲೆಡ್ಜ್ ತೊಗೊಂಡಾಗ ಏನಾಗುತ್ತೆ ಅಂದರೆ, ಯಾವುದಕ್ಕೆ ನಾವು ಸಾಧಾರಣವಾಗಿ ನಾರ್ತ್ ಈಸ್ಟಲ್ಲೇ ಪೂಜಾ ಮನೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಅಥವಾ ಧ್ಯಾನದ ಮನೆಯನ್ನು ಮಾಡ್ಕೊಳ್ಳಿ, ಅಥವಾ ಪ್ರಾರ್ಥನಾ ಮಂದಿರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಂತ ಅನ್ನೋದಾದರೆ, ಅದಕ್ಕೆ ಒಂದು ಸೈನ್ಸ್ ಇದೆ. ಏನಪ್ಪ ಈ ಸೈನ್ಸು ಅಂತ ಅನ್ನೋದಾಗ, ನಮಗೆ ಉತ್ತರ ಭಾಗದಿಂದ ಏನಾಗುತ್ತೆ, ಮ್ಯಾಗ್ನೆಟಿಕ್ ವೇವ್ಸ್ ಬರುತ್ತೆ. ಹಾಗೆ ಪೂರ್ವ ಭಾಗದಿಂದ ಏನಾಗುತ್ತೆ, ಎಲೆಕ್ಟ್ರಿಕ್ ವೇವ್ಸ್ ಬರುತ್ತೆ. ಈ ಎರಡೂ ಬಂದು ಸೇರುವಂಥ ಜಾಗ ಯಾವುದು ಅಂತಂದಾಗ, ನಾರ್ತ್ ಈಸ್ಟ್. ಈಶಾನ್ಯ ಭಾಗದಲ್ಲಿ ಎರಡೂ ಕೂಡ ಬಂದು ಇದು ಈ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ಬರುತ್ತೆ, ಎರಡೂ ಬಂದು ಸೇರಿಕೊಳ್ಳುತ್ತೆ. ಸೇರಿಕೊಂಡು ಏನಾಗುತ್ತೆ, ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಅಲ್ಲಿ ಯಥೇಚ್ಛವಾಗಿ ಮೊಟ್ಟ ಮೊದಲನೇ ಬರಿಗೆ ಒಂದು ಮನೆಗೆ ಬರಕ್ಕೆ ಶುರು ಆಗುತ್ತೆ. ಈ ಬರುವಂಥ ಈ ಜಾಗದಲ್ಲಿ ನಾವು ಒಂದು ಪೂಜಾ ಮನೆಯನ್ನು ಅಥವಾ ಪ್ರಾರ್ಥನೆಯನ್ನು ಅಥವಾ ಧ್ಯಾನವನ್ನು ಅಥವಾ ಒಂದು ಯೋಗವನ್ನು ಈ ಭಾಗದಲ್ಲಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಬರುವಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿರುತ್ತಲ್ಲ, ಅದು ನನ್ನ ಶರೀರದೊಳಗೆ ಹೋಗುತ್ತೆ. ಶರೀರದೊಳಗೆ ಎಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೋಗ್ತಾ ಇರುತ್ತೋ ಅಷ್ಟು ಶರೀರ ಬಲಿಷ್ಠವಾಗ್ತಾ ಹೋಗುತ್ತೆ, ಆರೋಗ್ಯಪೂರ್ಣ ಆಗುತ್ತೆ. ಆರೋಗ್ಯಪೂರ್ಣವಾದಂಥ ಶರೀರದಲ್ಲಿ ಏನಾಗುತ್ತೆ, ಆರೋಗ್ಯಪೂರ್ಣವಾದಂಥ ಮನಸ್ಸು ಬರುತ್ತೆ. ಆರೋಗ್ಯಪೂರ್ಣವಾದಂಥ ಮನಸ್ಸು ಬಂದಾಗ ಏನಾಗುತ್ತೆ, ಆರೋಗ್ಯಪೂರ್ಣವಾದಂಥ ಚಿಂತನೆಗಳು ಬರುತ್ತೆ. ಆರೋಗ್ಯಪೂರ್ಣವಾದಂಥ ಚಿಂತನೆಗಳು ಬಂದಾಗ ಏನಾಗುತ್ತೆ, ಜೀವನದಲ್ಲಿ ಸಂಪಾದನೆ ಮಾಡುವಂಥ ಶಕ್ತಿ, ಚೈತನ್ಯ ಎಲ್ಲನೂ ಬರುತ್ತೆ. ಚೆನ್ನಾಗಿ ಸಂಪಾದನೆ ಮಾಡ್ತೀವಿ, ಚೆನ್ನಾಗಿ ಜೀವನ ನಡೆಸ್ತೀವಿ. ಇದು ಸಿಂಪಲ್ ಲಾಜಿಕ್ಕು, ಸಿಂಪಲ್ ಫಂಡ. ಓಕೆ, ಇದನ್ನು ತಿಳ್ಕೊಳ್ಳಿ. ಯಾಕೆ ನಾರ್ತ್ ಈಸ್ಟಲ್ಲಿ ನಾರ್ತ್ ಈಸ್ಟ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ ಅಂದರೆ, ಅಲ್ಲಿಂದನೇ ಮನೆಗೆ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಥವಾ ಭಗವಂತನ ಕೃಪಾ ಕಟಾಕ್ಷ ಅಥವಾ ಆ ಶಕ್ತಿ ಚೈತನ್ಯ ಆ ಭಾಗದಿಂದ ಮನೆಯ ಎಲ್ಲ ಭಾಗಕ್ಕೂ ಬರುತ್ತೆ ಅನ್ನೋಂಥದ್ದು ಸೈನ್ಸು ಪ್ರೂವ್ ಮಾಡಿದೆ. ಓಕೆ, ಹಾಗಾಗಿ ಈ ಭಾಗದಲ್ಲಿ ಪೂಜಾ ಮನೆಯನ್ನು ಮಾಡ್ಕೊಳ್ಳೋದು ಸೂಕ್ತ. ಈಗ ಸೈನ್ಸ್ ಆಫ್ ಅಸ್ಟ್ರಾಲಜಿ. ಈ ಸೈನ್ಸ್ ಆಫ್ ಅಸ್ಟ್ರಾಲಜಿ ಅಂತಂತ ಬಂದಾಗ, ಈಗಲೇ ನಾನು ಇದನ್ನೆಲ್ಲನೂ ಕೂಡ ಸೈಂಟಿಫಿಕ್ಕಾಗಿ ಕೊಡ್ತಾ ಇದ್ದೀನಿ, ಸೈಂಟಿಫಿಕ್ಕಾಗಿ ನಾನು ನಿಮಗೆಲ್ಲರಿಗೂ ಕೂಡ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗ್ತಿದೆ, ಹೌದು ನಾನು ಅಸ್ಟ್ರಾಲಜಿ ಬಗ್ಗೆ ಸೈಂಟಿಫಿಕ್ಕಾಗಿ ನಿಮಗೆ ಅನಾಲಿಸಿಸ್ ಮಾಡಿ ಕೊಡ್ತಾರೋಂಥ ವಿಚಾರ ಇಷ್ಟ ಆಗ್ತಿದೆ ಅಂತಂದರೆ ಸ್ವಲ್ಪ ಕಾಮೆಂಟ್ ಮಾಡಿ. ಹೌದು ಗುರುಗಳೇ, ಇದು ಇಷ್ಟ ಆಗ್ತಿದೆ ನಮಗೆ, ದಯವಿಟ್ಟು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಜ್ಞಾನಗಳನ್ನು ಕೊಡಿ ಅಂತಂದರೆ ಮುಂದುವರಿಸ್ಕೊಂಡು ಹೋಗ್ತೀನಿ. ಇಲ್ಲ ನಿಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತೇಳಿದ್ರೆ ನಾನು ಈ ಸಬ್ಜೆಕ್ಟನ್ನು ಬೇಕಾದ್ರೆ ಕಟ್ ಮಾಡಿಬಿಡ್ತೀನಿ.
ನಾನೇನು ತಿಳ್ಕೊಬೇಕಂತ ತಿಳ್ಕೊಳ್ತಾ ಇದ್ದೀನಿ, ನಾನು ಏನು ತಿಳ್ಕೊಳ್ತಾ ಇದ್ದೀನೋ ಅದಕ್ಕೆ ಸೈಂಟಿಫಿಕ್ ಒಂದು ಓರಿಯೆಂಟೇಷನ್ ಕೊಟ್ಟು ಆ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಎಸ್ ಗುರುಗಳೇ, ಇದು ಬೇಕಾಗುತ್ತೆ, ಈ ವಿಚಾರವಾಗಿ ನಾವು ಮತ್ತಷ್ಟು ತಿಳ್ಕೊಬೇಕು. ನಾವು ಇದನ್ನು ಸೈಂಟಿಫಿಕ್ ಆಗಿ ಪ್ಲಸ್ ಒಂದು ತಾರ್ಕಿಕವಾಗಿ ಅಂದರೆ ಅನಾಲಿಟಿಕಲಿ ನಾವು ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ನೀವು ಕಾಮೆಂಟ್ ಮಾಡಿ, ಎಸ್ ಗುರುಗಳೇ ಇದ್ರ ಬಗ್ಗೆ ಇನ್ನಷ್ಟು ತಿಳಿಸ್ಕೊಡ್ತಾ ಹೋಗಿ ಅಂಥೇಳಿ. ಅದರ್ವೈಸ್ ಈ ಸಬ್ಜೆಕ್ಟನ್ನು ಬೇಕಾದ್ರೆ ಇಲ್ಲಿಗೆ ಬೇಕಾದ್ರೆ ನಿಲ್ಲಿಸ್ಕೊಂಡ್ಬಿಡ್ತೀನಿ. ನನಗೇನು ಬೇಕಾಗಿದ್ದು ನಾನು ಅದನ್ನು ಪಡ್ಕೊಳ್ತಾ ಇದ್ದೀನಿ. ಪಡ್ಕೊಟ್ಟಿರೋಂಥ ವಿಚಾರವನ್ನು ನಾನು ನಿಮ್ಮ ಜೊತೆಗೆ ಒಂದು ಸೈಂಟಿಫಿಕ್ ಅಪ್ರೋಚ್ ಮತ್ತು ಲಾಜಿಕಲ್ ಅಪ್ರೋಚನ್ನು ಕೊಟ್ಟು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಕಾಮೆಂಟ್ ಮಾಡಿ, ಬೇಡ ಅಂತಂತಂದರೆ ಸುಮ್ಮನೆ ಇದು ಬಿಡಿ. ಸೊ ಏನೂ ಬರಲಿಲ್ಲ, ಕಾಮೆಂಟ್ಸ್ ಬರಲಿಲ್ಲ ಅಂತಂದರೆ ಇದು ಬೇಕಾಗಿಲ್ಲ ಅಂತ ಅಂದ್ಕೊಂಡು ಇದನ್ನು ಬೇಕಾದ್ರೆ ಈ ಎಪಿಸೋಡ್ಗಳಲ್ಲಿ ಏನು ಬರ್ತಲ್ಲ ಇದನ್ನು ಬೇಕಾದ್ರೆ ನಿಲ್ಲಿಸ್ಬಿಡ್ತೀನಿ. ನಿಮಗೆ ಬೇಕು ಅಂತನಾದರೆ ತಿಳಿಸಿ, ಮುಂದುವರಿಸ್ತಾ ಹೋಗ್ತೀನಿ. ಓಕೆ, ಇದರಲ್ಲಿ ಮೊಟ್ಟ ಮೊದಲಾಗಿ ರಾಶಿ ಅಂತಂತಂದರೆ ಏನು ಅಂತನ್ನುವಂಥದ್ದು. ಈ ರಾಶಿ ಅನ್ನೋಂಥದ್ದು ಏನು ಅಂತನ್ನೋದಾದರೆ ಎಲ್ಲರೂ ಕೇಳ್ತಾ ಇರ್ತಲ್ಲ, ನಿಮ್ದು ಯಾವ ರಾಶಿ, ಏನು ರಾಶಿ, ಎಂಥದ್ದು ರಾಶಿ ಅಂತ ಕೇಳ್ತಾ ಇರ್ತಲ್ಲ. ಸೊ ಈ ರಾಶಿಗಳು ಎಲ್ಲಿಂದ ಶುರು ಆಗುತ್ತೆ ಅಂತನೋದಾದರೆ ಮೇಷರಾಶಿಯಿಂದ ಮೀನ ತನಕ ಬರುತ್ತೆ. ಮೇಷರಾಶಿಯಿಂದ ಮೀನ ತನಕನೂ ಬರುತ್ತೆ. 12 ರಾಶಿಗಳು, ಮೇಷ, ವೃಷಭ, ಇದು ಇದು ಮಿಥುನ, ಕರ್ಕಾಟಕ, ಸಿಂಹ, ಈ ರೀತಿ ರಾಶಿಗಳು ಬರ್ತಾ ಹೋಗ್ತಾ ಇರುತ್ತೆ. ಇದನ್ನ ಹೆಂಗೆ ಅಂದರೆ 360 ಡಿಗ್ರಿಯನ್ನು ಡಿವೈಡೆಡ್ ಬೈ 12 ಅಂತ ಮಾಡಿದಾಗ ಒಂದೊಂದು ರಾಶಿಗಳಿಗೆ 30 ಡಿಗ್ರಿಗಳು ಬರ್ತಾ ಹೋಗುತ್ತೆ. ಈ 30 ಡಿಗ್ರಿಗಳು ಬರೋವಂಥದ್ದಕ್ಕೆ ಏನು ಅಂತಾರೆ, ವಿಶೇಷವಾಗಿ ಒಂದೊಂದು ರಾಶಿಗಳು ಅಂತ ಹೋಗ್ತದೆ. ಈ ರಾಶಿಯನ್ನು ಯಾವುದರ ಮೇಲೆ ಆಧಾರಿತ ಆಗಿರುತ್ತೆ ಅಂತಂದ್ರೆ, ಈಗ ಲಗ್ನ ಅಂತಂದಾಗ ಏನು ಅಂದ್ಕೊಂಡ್ವಿ, ಸೂರ್ಯನ ರಶ್ಮಿ ಎಲ್ಲಿ ಬಿತ್ತೋ ಅದನ್ನು ಲಗ್ನ ಅಂದ್ಕೊಳ್ತೀವಿ. ಹಾಗೆ ನೀವು ಹುಟ್ಟಬೇಕಾದಾಗ ಚಂದ್ರ ಯಾವ ಡಿಗ್ರಿಯಲ್ಲಿ ಎಷ್ಟರಲ್ಲಿದ್ದ ಅಂತ ಚೆಕ್ ಮಾಡ್ಕೊಳ್ತಾರೆ. ಚೆಕ್ ಮಾಡ್ಕೊಂಡು ನೋಡಿದಾಗ ಏನಾಗುತ್ತೆ, ಯಾವ ಡಿಗ್ರಿಯಲ್ಲಿದ್ದೋ ಆ ಡಿಗ್ರಿಯಲ್ಲಿ ಇರುವಂತಹ ರಾಶಿಯನ್ನು ನಿಮ್ಮ ರಾಶಿ ಅಂತ ಕರೀತಾರೆ. ಹೇಗೆ ಅಂತಂದರೆ, ನಮಗೆ ಹೆಂಗೆ ಅಪ್ಪ ಅಮ್ಮ ಬೇಕಾಗುತ್ತೋ ಅದೇ ಥರ ಸೂರ್ಯ ಚಂದ್ರನು ಕೂಡ ನಮ್ಮ ಗ್ರಹಗತಿಗಳಲ್ಲಿ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾರೆ. ಈಗ ಸೂರ್ಯ ಅಂತಂದಾಗ ಅದರ ಗುಣಲಕ್ಷಣಗಳು ಏನಿರೋದು ಈಗ ಅಲ್ಲೇ 12 ತಿಳಿಸ್ಬಿಟ್ಟಿದ್ದೀನಿ. ಇನ್ನು ಮುಂದೆ ರಾಶಿ ಬಗ್ಗೆ ನಾನು ತಿಳಿಸ್ಕೊಳ್ತಾ ಹೋಗ್ತಾ ಇರ್ತೀನಿ. ಯಾವ್ಯಾವ ರಾಶಿಯಲ್ಲಿ ನಿಮ್ಮದು ಯಾವ ರಾಶಿ ಆಗಿದ್ರೆ ಅಥವಾ ಯಾವ ರಾಶಿಯಲ್ಲಿ ಚಂದ್ರ ಇದ್ದರೆ ಆ ರಾಶಿಯವರ ಮನೋಸ್ಥಿತಿಗಳು ಹೆಂಗಿರುತ್ತೆ, ಅವರ ಪರಿಸ್ಥಿತಿಗಳು ಹೆಂಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ. ಏನಂತಂದರೆ ಚಂದ್ರ ಬಂದ್ಬಿಟ್ಟು ಮನಸ್ಸಿನ ಕಾರಕ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸು ಹೆಂಗಿರುತ್ತೆ, ಏನಿರುತ್ತೆ ಅಂತನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತನ್ನೋದಾದರೆ ರಾಶಿಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗಬೇಕು. ನಿಮ್ಮ ಯಾವ ರಾಶಿ ಆಗಿದ್ರೆ ನಿಮ್ಮ ಗುಣಲಕ್ಷಣಗಳು ಹೆಂಗೆಂಗಿರುತ್ತೆ, ನಿಮ್ಮ ಮನಸ್ಥಿತಿ ಹೆಂಗಿರುತ್ತೆ, ಅದು ನಿಮಗೆ ಎಂಥ ಪರಿಸ್ಥಿತಿಗಳನ್ನು ತರುತ್ತೆ, ಆ ಪರಿಸ್ಥಿತಿಯನ್ನು ಸುಸ್ಥಿತಿ ಮಾಡ್ಕೋಬೇಕು ಅಥವಾ ದುಸ್ಥಿತಿ ಮಾಡ್ಕೋಬೇಕು ಅದು ನಮ್ಮ ಕೈಯಲ್ಲೇ ಇರುತ್ತೆ. ಅದನ್ನು ಸುಸ್ಥಿತಿ ಮಾಡ್ಕೋಬೇಕಾದ್ರೆ ಏನು ಮಾಡ್ಕೋಬೇಕಾಗುತ್ತೆ, ಅದು ದುಸ್ಥಿತಿ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಇನ್ನೇನು ಮಾಡಬೇಕಾಗುತ್ತೆ ಅಂತನ್ನೋದ್ರ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ಒಂದೊಂದು ರಾಶಿಯನ್ನು ತೆಗೆದುಕೊಂಡು ಅದರ ಬಗ್ಗೆ ಒಂದು ಅನಾಲಿಸಿಸ್ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ತಿಳ್ಕೊಳ್ಳಿ, ಅದರಲ್ಲಿ ಕರೆಕ್ಷನ್ಸು ಕೊಡ್ತಾ ಇರ್ತೀನಿ. ಯಾವ ರೀತಿ ನೀವು ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಒಂದು ಹಿಡಿತವನ್ನು ತರಬಹುದು, ನಿಮ್ಮ ಮನಃಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೋಬಹುದು, ನಿಮ್ಮ ಮನಸ್ಥಿತಿಯನ್ನು ಉತ್ತಮಗೊಳಿಸ್ಕೋಬಹುದು. ಮನಸ್ಥಿತಿ ಉತ್ತಮ ಆಯಿತು ಅಂತಂದರೆ ಜೀವನದಲ್ಲಿ ಪರಿಸ್ಥಿತಿ ಕೂಡ ಉತ್ತಮ ಆಗ್ತಾ ಹೋಗುತ್ತೆ. ಇದೆಲ್ಲವನ್ನು ಕೂಡ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ನಿಮ್ಮ ಕಾಮೆಂಟು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜಯ ಹಿಂದ್.